ಚುನಾವಣಾ ಹೊಸ್ತಿಲಲ್ಲಿ ಸೌಹಾರ್ದತೆಯನ್ನು ಮೆರಿಬೇಕಾದಂತಹ ರಾಜಕಾರಣಿಗಳು ಪ್ರಚೋದನಕಾರಿ ಭಾಷಣಕ್ಕೆ ಮುಂದಾಗಿದ್ದಾರೆ. ಅದರಂತೆ ದಿನೇಶ್ ಗುಂಡೂರಾವ್ ಅವರ ಕುಟುಂಬದ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಟ್ಟಂತ ಒಂದು ಹೇಳಿಕೆ ಬಗ್ಗೆ ಇದೀಗ ದಿನೇಶ್ ಗುಂಡೂರಾವ್ ಅವರ ಪತ್ನಿ ಟಬು ದಿನೇಶ್ ಗುಂಡೂರಾವ್ ಅವರು ತೀವ್ರ ಆಕ್ರೋಶಗೊಂಡಿದ್ದಾರೆ, ತೀವ್ರ ಅಸಮಾಧಾನಗೊಂಡಿದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಖುದ್ದು ಟಬು ಗುಂಡೂರಾವ್ ಅವರು ಇದ್ದಾರೆ, ಮಾತನಾಡಿಸ್ತೀನಿ. ಮೇಡಮ್, ದಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ ಬಗ್ಗೆ ಫಸ್ಟ್ ರಿಯಾಕ್ಷನ್ ಏನು? ಅಸಹ್ಯ, ಬಿಕಾಸ್ ಅವ್ರು ಯಾರಂತ ನನಗೆ ಗೊತ್ತಿಲ್ಲ. ಫಸ್ಟ್ ಇವರು ಹೀರೋ ಆಗ್ಬೇಕಾದ್ರೆ ಬಿಜೆಪಿಯಲ್ಲಿ ಭಾರತ್ ಮಾತಾ ಅಂತ ಹೇಳ್ಕೊಂಡು ಹೋಗ್ತಾರೆ ಅಂದ್ರೆ ಹೆಣ್ಮಕ್ಳ ಮರ್ಯಾದೆ ಕೊಡಕ್ಕಾಗಲ್ವಾ? ಇದೇನ ಹೇಳ್ಕೊಟ್ಟಿದ್ದವ್ರಿಗೆ? ಮೊನ್ನೆ ಕಂಗನಾ ರನೌತ್ಗೆ ಏನೋ ಹೇಳಿದ್ದಕ್ಕೆ ಎಲ್ಲ ಬಂದು ಮಾತಾಡಿದ್ರು. ಅವ್ರ ಮನೆ ಹೆಂಗಸರು ಬೇರೆ, ನಮ್ಮ ಮನೆ ಹೆಂಗಸರು ಬೇರೆನಾ? ಅದು ಬೇರೆ, ನಾನು ರಾಜಕೀಯದಲ್ಲಿಲ್ಲ, ನಾನು ಮನೇಲಿದ್ದೀನಿ, ನನ್ನ ಮಕ್ಕಳಿದ್ದಾರೆ ಇಬ್ರು. ಅವ್ರೆಲ್ಲ ನಾವೆಲ್ಲ ಬೇಜಾರು ಪಟ್ಕೊ ಅಸಹ್ಯ ಆಗುತ್ತೆ ನಮ್ಗೆ. ಯಾಕಂದ್ರೆ ಯಾವಾಗ್ಲೂ ನನಗೆ ಇದು ಈ ಕಾರ್ಡೇ ಹಳೇದಾಗ್ಬಿಟ್ಟಿದೆ. ಈ ಮುಸ್ಲಿಂ ಕಾರ್ಡ್ ಎಷ್ಟು ಪ್ಲೇ ಮಾಡಿದಾರೆ ಅಂದ್ರೆ ಶೋಭಾಯಿಂದ ತಗೊಂಡು ಅನಂತಕುಮಾರ್ ಇಂದ ತಗೊಂಡು ಇದು ಸಾಕಾಗಿದೆ. ಅದು ನನಗೂ ರಾಜಕೀಯ ಏನು ಸಂಬಂಧ ಇಲ್ಲ. ಮತ್ತೆ ಅವ್ರ ಮನೆ ಹೆಂಗಸರು ಬಗ್ಗೆ ಮಾತಾಡಿದ್ರೆ ಇಷ್ಟು ಚೆನ್ನಾಗಿರುತ್ತಾ? ಓಕೆ ಓಕೆ ಮೇಡಮ್, ಈ ಸಂಬಂಧವಾಗಿ ಏನಾದರೂ ಪೊಲೀಸ್ ಠಾಣೆಗೆ ದೂರು ಕೊಡ್ತೀರಾ ಅಥವಾ ಸೈಬರ್ ಕ್ರೈಮ್ಗೆ ಏನಾದರೂ ದೂರು ಕೊಡ್ತೀರಾ? ಸೈಬರ್ ಕ್ರೈಮ್ ಇಲ್ಲ, ಅವ್ರು ಆಚರಣೆ ಬಂದು ಮಾತಾಡಿದಾರಲ್ಲ, ಪೊಲೀಸ್ ಕಂಪ್ಲೇಂಟ್ ನಾನು ಕೊಡ್ತೀನಿ. ಪ್ಲಸ್ ನಾನು ಡೆಫಮೇಷನ್ ಸೂಟ್ ಹಾಕ್ತೀನಿ, ನನಗೆ ಸಾಕಾಗಿದ್ದಾವೆ. ಯಾಕಂದ್ರೆ ಇದು ಫಸ್ಟ್ ಟೈಮ್ ಆಗಿರಲಿಲ್ಲ. ಇದು ದಿನೇಶ್ ಪೊಲಿಟಿಕಲಿ ಅವ್ರಿಗೇನಾದ್ರೂ ವಿರುದ್ಧ ಇದ್ರೆ ಅವರಿಬ್ರು ಮಾತಾಡ್ಕೊಳ್ಬೇಕು. ಮನೆ ಹೆಂಗಸರಿಗೆ ಮನೆ ಮಕ್ಕಳಿಗೆಲ್ಲ ಏನಕ್ಕೆ ಹೇಳಿಬೇಕು ಅವರಾಚೆ? ಅಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ಹೀರೋ ಆಗ್ಬೇಕಾದ್ರೆ ಬೇರೆಯವ್ರ ಮನೆ ಹೆಂಗಸರಿಗೆ ಆಚೆ ಕಡಿಯೋದು, ಆಚೆ ಅವ್ರ ಬಗ್ಗೆ ಮಾತಾಡೋದು ಏನರ್ಥ ಅದು? ನಮ್ಮ ದಿನೇಶ್ ಗುಂಡೂರಾವ್ ಮನೆ ಅರ್ಧ ಪಾಕಿಸ್ತಾನ ಅಂದ್ರೆ ಏನರ್ಥ ಅದು? ಇನ್ನೆಷ್ಟು ಇಂಡಿಯನ್ನೆಸ್ ಪ್ರೂವ್ ಮಾಡಬೇಕು? ಎಲ್ಲ ಮುಸ್ಲಿಮ್ಸ್ ಎಷ್ಟು ಇಂಡಿಯನ್ನೆಸ್ ಅಂತ ಪ್ರೂವ್ ಮಾಡಬೇಕು? ದಿನೇಶ್ ಗುಂಡೂರಾವ್ ಕುಟುಂಬನೇ ಯಾಕೆ ಮೇಡಮ್ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದಾರೆ ಬಿಜೆಪಿನವರು? ಯಾಕಂದ್ರೆ ನಾನು ಮುಸ್ಲಿಂ ಆಗಿದ್ದೀನಲ್ಲ. ಪ್ಲಸ್ ಐ ಥಿಂಕ್ ನಾನ್ ರೆಸ್ಪೆಕ್ಟ್ ಕೊಡೋದು ಎಲ್ಲ ಟೆಂಪಲ್ಸ್ಗೆ ಐ ಥಿಂಕ್ ಯತ್ನಾಳು ಮಾಡೋದಿಲ್ಲ ಅಷ್ಟು. ಸೊ ನನ್ನ ಪ್ರಕಾರ ಇದು ಅಬ್ಸಲ್ಯೂಟ್ಲಿ ಇಟ್ಸ್ ಲೋ ಬ್ಲೋ ಪಾಲಿಟಿಕ್ಸ್, ಕಂಪ್ಲೀಟ್ಲಿ ಲೋ ಬ್ಲೋ. ಈ ಮಟ್ಟಿಗೆ ಯಾರು ಇಳಿಬಾರ್ದು ರಾಜಕೀಯದಲ್ಲಿ. ಅಂಡ್ ಈ ಕಂಟ್ರಿ ಪೀಸೇ ತೆಗಿತಾ ಇದ್ದಾರೆ ಅವರು ಈ ತರ ಮಾಡಿ. ಟೋಟಲಿ ಬಿಜೆಪಿ ನಾಯಕರಿಗೆ ಈ ರೀತಿ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡುವಂತವ್ರಿಗೆ ಏನ್ ಸಂದೇಶ ಕೊಡ್ತೀರಾ? ನಾನು ಅಷ್ಟೇ ಸಂದೇಶ ಕೊಡ್ತೀನಿ. ನೀವ್ ಹೇಳ್ತೀರಾ ಭಾರತ್ ಮಾತಾ ಕಿ ಜಯ ಅಂತ ಹೇಳ್ತೀರಾ, ಅಂದ್ರೆ ನಿಮ್ ಹೆಣ್ಮಕ್ಳಿಗೆ ನೀವು ರೆಸ್ಪೆಕ್ಟ್ ಮಾಡಕ್ ಕೊಡೋದಿಲ್ಲ. ನೀವು ರಾಜಕೀಯ ಮಾತಾಡ್ತೀರಾ, ಇಶ್ಯೂಸ್ ಮೇಲೆ ಮಾತಾಡಿ, ಪರ್ಸನಲ್ ಇಶ್ಯೂಗೆ ಹೋಗ್ಲೇಬೇಡಿ. ಯಾಕಂದ್ರೆ ಇದೇ ತರ ನೆಗೆಟಿವಿಟಿ ಅವ್ರು ಸ್ಪ್ರೆಡ್ ಮಾಡ್ತಾನೆ ಇದ್ದಾರೆ ಈ ಕಂಟ್ರಿನಲ್ಲಿ. ಓಕೆ ಮೇಡಮ್, ಥ್ಯಾಂಕ್ ಯು. ಸೊ ಇದಿಷ್ಟು ಟಬು ಗುಂಡೂರಾವ್ ಅವರ ನೇರ ನುಡಿಗಳು. ಕ್ಯಾಮರಾಮನ್ ವಿಶ್ವನಾಥ್ ಅವೇರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.